इंग्लिश में कंपास बोलते हैं, कन्नड़ में दिक्सूची बोलते हैं। क्या बोलते हैं? दिक्सूची बोलते हैं। इसमें क्या रहते बोले तो इलेप इले लास्ट गेट्स मैग्नेट इतने क्या रहता है मैग्नेट अयस्कांत सूच गल अंत नोड्री कब्ण के हिडकोद नोड्री रहता है। इसलिए क्या करते हैं ನಾವೇನೂ ಹೆಂಗ ತಿರುಗಿಸಿದ್ರು ಕೂಡ ಇದು ಲಾಸ್ಟ್ಗೆ ಯಾವ ದಿಕ್ಕಿನಲ್ಲಿ ನಿಲ್ಲುತ್ತಪ್ಪ ಅಂತಂದ್ರೆ ಇದು ನಾರ್ತ್ ಮತ್ತು ಸೌತ್ ಕಡೆಗೆ ನಿಲ್ಲುತ್ತೆ ನೋಡ್ಬೇಕು ಅಂತ ನೀವು ಯಾವ ತಿರುಗಿಸ್ತೀವಿ ಅಲ್ಲೇ ನಿಲ್ಲುತ್ತೆ ಅಂತ ಹೇಳಿದ್ರು ಯಾಕೆ ನಿಲ್ಲುತ್ತ ಕಾರಣ ಕೈಗಾರ ಶಿವಜಯ ಪ್ರಶ್ನೆ ಮಾಡಿ ತಿಳ್ಕೋಬೇಕು ಈಗ ಡೈರೆಕ್ಷನ್ಸ್ ಗೊತ್ತು ನಿಮಗೆ ದಿಕ್ಕುಗಳು ಗೊತ್ತು ಪೂರ್ವ ಪಶ್ಚಿಮ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದು ಯಾವಾಗಲೂ ಏನಪ್ಪ ಅಂತಂದ್ರೆ ನಾರ್ತ್ ಮತ್ತು ಸೌತ್ ಕಡೆಗೆ ನಿಲ್ಲುತ್ತೆ ಇದೇ ರೀತಿಯಾಗಿ ನಿಲ್ಲುತ್ತೆ ನಮ್ಮ ಹಾಕ್ ಕರೇನ ಸೇರ್ತಾವು ಅನ್ನೋದಕ್ಕೆ ಒಂದು ಇಲ್ಲಿ ಇದೆ ನೋಡಿ ಇದು ಅಯಸ್ಕಾಂತ ಇದು ಮ್ಯಾಗ್ನೆಟ್ ಹೇಳಬೇಕು ಇದು ಮ್ಯಾಗ್ನೆಟ್ ಅದರಲ್ಲಿ ಇದೆ ಇಲ್ಲಿ ಇದೆ ಮ್ಯಾಗ್ನೆಟ್ ಪ್ಯೂರ್ ಮ್ಯಾಗ್ನೆಟ್ ಇದೆ ಇಲ್ಲಿ ಏನಿದೆ ಒಂದ್ ಕಡೆಗೆ ನಾರ್ತ್ ಇನ್ನೊಂದ್ ಕಡೆಗೆ ಸೌತ್ ಅಂತ ಇರುತ್ತೆ ನಾರ್ತ್ ಸೌತ್ ಆಯ್ತಾ ಅದ ಲಾಸ್ಟ್ ಎಡ್ಜ್ ಇರುತ್ತೆ ಬೀಚ್ ಮಧ್ಯ ಅಡ್ಡ ಇರುತ್ತೆ ಇದೇನಿರುತ್ತಪ್ಪ ಅಂತಂದ್ರೆ ಇಲ್ಲಿ ಒಂದ್ ನಾರ್ತ್ ಒಂದ್ ಸೌತ್ ಕೊಡಿದ್ರೆ ಮಾತ್ರ ಇದು ಕೊಡುತ್ತೆ ಹೌದಾ ಅಂದ್ರೆ ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಇಲ್ಲಿ ಈ ರೀತಿ ಕೊಡ್ತವೆ ಇದು ಈ ದಿಕ್ಸೂಚಿ ಈ ರೀತಿ ನಿಲ್ಲೋ ಇದೇ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಅಯಸ್ಕಾಂತ ಉದ್ದವಾದ ಅಯಸ್ಕಾಂತವನ್ನು ತಗೊಳ್ಕೊಂಡು ನಾವು ಇಲ್ಲಿ ಒಂದು ದಾರವನ್ನು ಕಟ್ಟಿ ಬಿಟ್ಲು ಈ ರೀತಿ ಹೇಳಿದಾಗ ಇದು ಕೂಡ ಇದೇ ರೀತಿ ನಿಲ್ಲುತ್ತೆ ಈ ರೀತಿ ನಿಲ್ಲಲ್ಲ ಇದಕ್ಕೆ ಏನಪ್ಪ ಕಾರಣ ಹೀಗೆ ನಿಲ್ಲಲು ಕಾರಣವೇನಾಗಾದ್ರೆ ದಕ್ಷಿಣ ಮತ್ತು ಉತ್ತರ ದಿಕ್ಕಿಗೆ ಅಯಸ್ಕಾಂತ ಈ ದಿಕ್ಸೂಚಿ ಇರಲು ಕಾರಣವೇನು ಈ ಒಂದು ದಿಕ್ಸೂಚಿಯನ್ನು ನಾವು ಎದಕ್ಕೆ ಬಳಸ್ತೀವಿ ಯಾವಾಗ ಬಳಸ್ತೀವಿ ಎಲ್ಲಿ ಬಳಸ್ತೀವಿ ಅನ್ನೋದನ್ನ ಈ ಕಾಸದಲ್ಲಿ ತಿಳ್ಕೊಳ್ಳೋಣ